ಮೈಸೂರು ಬೆಂಗಳೂರಿಂದೆಲ್ಲ ರಾಮೇಶ್ವರಂಗೆ ಹೋಗೋದಾದ್ರೆ ಒಂದು ವಿಶೇಷ ರೈಲಿನ ಸೇವೆ ಆರಂಭ ಆಗ್ತಾ ಇದೆ. ರಾಮೇಶ್ವರಂನ ಹತ್ತಿರದ ಒಂದು ರೈಲ್ವೆ ಸ್ಟೇಷನ್ಗೆ ಈ ರೈಲ್ ಹೋಗಲಿದೆ. ರೈಲಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನೀಡಲಿದ್ದೇವೆ. ಮೊದಲಿಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಮತ್ತು ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದಾಗಿರುವ ರಾಮೇಶ್ವರಂ ತಮಿಳುನಾಡು ರಾಜ್ಯದಲ್ಲಿರೋದು. ನೋಡಬಹುದು ಮ್ಯಾಪ್ ಅಲ್ಲಿ ಯಾವ ಭಾಗದಲ್ಲಿ ಇದೆ ಅಂತ. ಇಲ್ಲಿಗೆ ಹತ್ತಿರದ ರೈಲ್ವೆ ಸ್ಟೇಷನ್ಗಳ ಬಗ್ಗೆ ನೋಡುದಾದ್ರೆ, ರಾಮೇಶ್ವರಂ ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ. 1.2 ಕಿಲೋಮೀಟರ್ ದೂರದಲ್ಲೇ ರೈಲ್ವೆ ಸ್ಟೇಷನ್ ಇದೆ. ಆದರೆ ಈಗ ಸದ್ಯಕ್ಕೆ ಅಲ್ಲಿಗೆ ಡೈರೆಕ್ಟ್ ಟ್ರೈನ್ ಸಿಗ್ತಾ ಇಲ್ಲ. ರೈಲ್ವೆ ಸೇತುವೆ ಒಂದು ರೆಡಿ ಆಗ್ತಿರೋದ್ರಿಂದ ಅಲ್ಲಿಗೆ ಈಗ ಸದ್ಯಕ್ಕೆ ಡೈರೆಕ್ಟ್ ಟ್ರೈನ್ ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇಲ್ಲಿ ಕೂಡ ರೈಲ್ವೆ ಸೇವೆ ಆರಂಭ ಆಗಲಿದೆ. ಸದ್ಯಕ್ಕೆ ಈಗ ಡೈರೆಕ್ಟ್ ಟ್ರೈನ್ ಸಿಗ್ತಾ ಇಲ್ಲ. ಇನ್ನೀಗ ಯಾವ ರೈಲ್ವೆ ಸ್ಟೇಷನ್ ಹೋಗ್ಬೋದು ಅಂತ ನೋಡಿದ್ರೆ ರಾಮನಾಥಪುರಂ ರೈಲ್ವೆ ಸ್ಟೇಷನ್ ಅಂತ ಇದೆ. ಇದು 56 ಕಿಲೋಮೀಟರ್ ದೂರ ಇದೆ. ಇನ್ನೊಂದು ರೈಲ್ವೆ ಸ್ಟೇಷನ್ ಇದು ಮನಮದುರೈ ರೈಲ್ವೆ ಸ್ಟೇಷನ್ ಅಂತ. ಇದು 125 ಕಿಲೋಮೀಟರ್ ದೂರ ಇದೆ. ಈ ರೈಲ್ವೆ ಸ್ಟೇಷನ್ಗೆ ಬೆಂಗಳೂರು ಮತ್ತೆ ಮೈಸೂರಿಂದ ರೈಲಿನ ಸೇವೆ ಆರಂಭ ಆಗ್ತಾ ಇರೋದು. ಆ ರೈಲ್ ಯಾವ್ದಂತ ನೋಡುದಾದ್ರೆ ಇಲ್ಲಿ ನೋಡಬಹುದು, ಮೈಸೂರಿಂದ ಬೆಂಗಳೂರಾಗಿ ಹೋಗುವ ಈ ರಾಮೇಶ್ವರಂ ರೈಲು ಮೈಸೂರಿಂದ ಪ್ರತಿ ಸೋಮವಾರ 6:35 ಹೊರಡುತ್ತದೆ. ಈ ಟ್ರೈನ್ ಮೈಸೂರಿಂದ ಮಂಡ್ಯಕ್ಕೆ ಬರುವಾಗ 7:15 ಆಗಿರ್ತದೆ. ಇದೇ ರೀತಿಯಲ್ಲಿ ಮುದ್ದೂರು, ರಾಮನಗರ, ಕೆಂಗೇರಿ, KSR ಬೆಂಗಳೂರಿಗೆ ಬರುವಾಗ 9:15 ಆಗಿರ್ತದೆ. ಹೀಗೆ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮುಂದೆ ಇನ್ನು ಇಲ್ಲಿ ಕೊಟ್ಟಿದ್ದೇವೆ ನಾವು ಯಾವ್ದೆಲ್ಲ ರೈಲ್ವೆ ಸ್ಟೇಷನ್ ಗಳಿಗೆ ಯಾವ ಸಮಯದಲ್ಲಿ ಹೋಗ್ತದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೇವೆ. ಈ ರೀತಿಯಲ್ಲಿ ಈ ಸ್ಟೇಷನ್ಗಳಾಗಿ ಮುಂದೆ ಇದು ಹೋಗಿ ಮಧುರೈನ ಹೋಗಿ ತಲುಪುವಾಗ 7:48 ಆಗಿರ್ತದೆ. ಮಂಗಳವಾರ 7:48 ಆಗಿರ್ತದೆ. ಅದರಿಂದ ನೀವು ಮನಮದುರೈ ರೈಲ್ವೆ ಸ್ಟೇಷನ್ಗೆ ನೀವು ಹೋಗಿ ಇಳಿಯೋದಾದ್ರೆ 9:10 ಹೋಗಿ ನೀವು ತಲುಪ್ತೀರಾ. ಸೋಮವಾರ ಸಂಜೆ ಹೊರಟು ನೀವು ಮಂಗಳವಾರ ಬೆಳಿಗ್ಗೆ ಹೋಗಿ ನೀವು ಅಲ್ಲಿ ಹೋಗಿ ತಲುಪ್ತೀರಾ. 14:35 ಜರ್ನಿ ಇರ್ತದೆ. ಈ ರೀತಿಯಲ್ಲಿ ನೀವು ಈ ರೈಲ್ ಮೂಲಕ ಹೋಗ್ಬೋದು. ಸ್ಲೀಪರ್ ಕೋಚ್ ಆದ್ರೆ 525 ರೂಪಾಯಿ ಆಗ್ತದೆ. ಅದೇ ಥರ್ಡ್ ಎ ಸಿ ಕೋಚ್ ಆದ್ರೆ 1425 ಆಗ್ತದೆ. ಅದೇ ಸೆಕೆಂಡ್ ಎ ಸಿ ಕೋಚ್ ಅಲ್ಲಾದ್ರೆ 2005 ರೂಪಾಯಿ ಆಗ್ತದೆ. ಈ ರೀತಿಯಲ್ಲಿ ಇದರ ಟಿಕೆಟ್ ಪ್ರೈಸ್ ಇದೆ. ಈಗ ಸದ್ಯಕ್ಕೆ ಟಿಕೆಟ್ ಬುಕ್ಕಿಂಗ್ ಯಾವಾಗೆಲ್ಲ ಓಪನ್ ಇದೆ ಅಂತ ನೋಡಿದ್ರೆ, ಈ ಟ್ರೈನ್ ಸೋಮವಾರ ಮಾತ್ರ ಇರೋದು. ಏಪ್ರಿಲ್ ತಿಂಗಳಲ್ಲಿ 1ನೇ ತಾರೀಕು, 8ನೇ ತಾರೀಕು, 15 ಮತ್ತೆ 22ನೇ ತಾರೀಕು ಮತ್ತೆ 29ನೇ ತಾರೀಕು ಹೀಗೆ ಟಿಕೆಟ್ ಬುಕ್ಕಿಂಗ್ ಓಪನ್ ಇದೆ. ಇನ್ನು ಮೇ ತಿಂಗಳಲ್ಲಿ 6ನೇ ತಾರೀಕು, 13ನೇ ತಾರೀಕು ಮತ್ತೆ 20ನೇ ತಾರೀಕು ಮತ್ತೆ 27ನೇ ತಾರೀಕಿಗೆ ಟಿಕೆಟ್ ಬುಕ್ಕಿಂಗ್ ಓಪನ್ ಇದೆ. ಈ ರೀತಿಯಲ್ಲಿ ಇದರ ಟಿಕೆಟ್ ಬುಕ್ಕಿಂಗ್ ಓಪನ್ ಇದೆ ಸದ್ಯಕ್ಕೆ. ಇನ್ನು ರಿಟರ್ನ್ ಬರೋದ್ರ ಬಗ್ಗೆ ಕೂಡ ನೋಡೋಣ. ರಿಟರ್ನ್ ಬರ್ಲಿಕ್ಕೆ ನಿಮ್ಗೆ ಬುಧವಾರ ಟ್ರೈನ್ ಇರ್ತದೆ. ಮಂಗಳವಾರ ಹೋಗಿರ್ತ ನೋಡಿ, ಬುಧವಾರ ನಿಮ್ಗೆ ಟ್ರೈನ್ ಇರ್ತದೆ. ಈ ಟ್ರೈನ್ ನ ಇದುವರೆಗೆ ಟಿಕೆಟ್ ಬುಕ್ಕಿಂಗ್ ಅಲ್ಲಿ ರಿಟರ್ನ್ ನಿಮ್ಗೆ ಅದೇ ಮಂಗಳವಾರನೇ ರಿಟರ್ನ್ ಇರೋದು. 12:00 ರಿಟರ್ನ್ ಇರ್ತದೆ ಈ ಟ್ರೈನ್. ಮನಮದುರೈ ರೈಲ್ವೆ ಸ್ಟೇಷನ್ ಇಂದ 12:00 ಅಲ್ಲಿಂದ ಹೊರಡುತ್ತದೆ. ಬೆಂಗಳೂರಿನ ಬಂದು ತಲುಪುವಾಗ KSR ಬೆಂಗಳೂರಿಗೆ ಬರುವಾಗ ರಾತ್ರಿ 11:10 ಆಗಿರ್ತದೆ. ಅದೇ ನೀವು ಮೈಸೂರಿನ ಬಂದು ತಲುಪುವಾಗ ರಾತ್ರಿ 1:55 ಬಂದು ನೀವು ತಲುಪ್ತೀರಾ. ಇನ್ನು ಟಿಕೆಟ್ ಪ್ರೈಸ್ 525 ಆಗ್ತದೆ ಸ್ಲೀಪರ್ ಕೋಚ್ ಅಲ್ಲಾದ್ರೆ. 1425 ರೂಪಾಯಿ ಥರ್ಡ್ ಎ ಸಿ ಆಗ್ತದೆ. ಇನ್ನು ಸೆಕೆಂಡ್ ಎ ಸಿ ಆದ್ರೆ 2005 ರೂಪಾಯಿ ಆಗ್ತದೆ. ಈ ರೀತಿಯಲ್ಲಿ ಇದರ ಟಿಕೆಟ್ ಪ್ರೈಸ್ ಇರಲಿದೆ. ಈ ದಿನಾಂಕಗಳಂದು ಈ ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಓಪನ್ ಇದೆ. ಈಗ 2 ಏಪ್ರಿಲ್ 2, ಏಪ್ರಿಲ್ 9 ಮತ್ತೆ 16 ಮತ್ತೆ 23ನೇ ತಾರೀಕಿಗೆ ಓಪನ್ ಇದೆ ಬುಕ್ಕಿಂಗ್. 16, 23, 30ನೇ ತಾರೀಕಿಗೆ ಕೂಡ ಬುಕ್ಕಿಂಗ್ ಓಪನ್ ಇದೆ. ಇನ್ನು ಮೇ ತಿಂಗಳಲ್ಲಿ 7ನೇ ತಾರೀಕು, 14ನೇ ತಾರೀಕು, 21ನೇ ತಾರೀಕು, 28ನೇ ತಾರೀಕು ಮೇ ತಿಂಗಳಲ್ಲಿ ಓಪನ್ ಇದೆ. ಈ ದಿನಾಂಕಗಳಂದು ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ. ಈ ವಿಶೇಷ ರೈಲಿನ ಮೂಲಕ ಕೂಡ ನೀವು ಹೋಗಿ ಬರಬಹುದಾಗಿದೆ ರಾಮೇಶ್ವರಂಗೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಇನ್ಯಾವುದೇ ಹೊಸ ರೈಲುಗಳು ಬಂದರೂ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇವೆ ನಾವು.